ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ಒಂಚೂರು ತಮಾಷೆ ಅಂತ ಘಟನೆ ಬಟ್ ಬಹಳ ಮಾರ್ಗದರ್ಶಿ ಆಗುವಂಥ ಘಟನೆ ಒಂದು ಶಾಲೆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ನಲವತ್ತು ಮಕ್ಕಳು ಆ ಶಾಲಾ ಶಿಕ್ಷಕಿಗೊಂದು ತಂದೆ ತೊಂದರೆ ಬಂದ್ಬಿಡ್ತು ಏನು ತೊಂದರೆ ಅಂದರೆ ದಿನಾಲೂ ಏನಾದರೂ ತಕರಾರು ಬರೋದು ಯಾರೊಬ್ಬರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ ಯಾರೊಬ್ರು ರಬ್ಬರ್ ಕಳ್ಕೊಂಡಿದೀನಿ ಅಂತಾನೋ ಯಾರೊಬ್ಬರು ಪೆನ್ ಕಳ್ಕೊಂಡಿದ್ದೀನಿ ಅಂತಾನೋ ದಿನಾಲೂ ಬರೋದು ಅದು ಪ್ರತಿಷ್ಠಿತವಾದ ಶಾಲೆ ಪಾಲಕರೆಲ್ಲ ಬಹುಪಾಲ ಶ್ರೀಮಂತರ ಮಕ್ಕಳೇ ದೊಡ್ಡ ದೊಡ್ಡ ಹುದ್ದೆಗಳ ಕೆಲಸ ಮಾಡುವಂಥ ಅಧಿಕಾರಿಗಳು ಅಂಥದ್ರೊಳಗೆ ಯಾವ ಮಗು ಕಳತನ ಮಾಡ್ತಿರಬೇಕು ಯಾರು ಮಾಡ್ತಿದ್ದಾರೋ ಅಂತೆಲ್ಲ ಅಟೆಂಡರ್ಸು ಕೆಲಸ ಮಾಡೋಕ್ಕೆ ಕೇಳ್ದು ಯಾರು ತೊಗೊಂಡು ಇಲ್ಲ ಯಾರೂ ತೊಗೊಂಡಿಲ್ಲ ಅಂದರು ದಿನಾಲೂ ಕಳಗಾಗ್ತವೆ ಏನು ಮಾಡೋದು ಹುಡುಕೋದು ಹೇಗೆ ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು ಯಾರಿಗೂ ಸಿಗಲಿಲ್ಲ ಒಂದು ದಿವಸ ಕೆಲವ್ರು ಏನು ಮಾಡಿದರು ಅಂದರೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಏನಾಗ್ತದೆ ನೋಡೋಣ ಅಂತ ಎರಡು ದಿವಸದಲ್ಲಿ ಹುಡುಗ ಸಿಕ್ಕ ಹಿಡ್ಕೊಂಬಂದ್ರೆ ಅವನ ಇವನೇ ಕಳ್ತನ ಮಾಡ್ತಾನೆ ಅಂತ ಅವನು ಬ್ಯಾಗೆಲ್ಲ ಹುಡುಕಿದರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು ಒಂದು ಐವತ್ತು ಪೆನ್ನು ಒಂದು ಐವತ್ತು ಪೆನ್ಸಿಲ್ಲು ಒಂದು ಇಪ್ಪತ್ತೈದು ರಬ್ಬರು ಎಲ್ಲ ಸಿಕ್ತು ಟೀಚರಿಗೆ ಭಾರಿ ಕೋಪ ಬಂತು ಇವನು ಬಂದು ಕಳ್ಳತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ ಮಾಡೋಣಿರಿ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸ್ಪಾಲ್ ಮುಂದೆ ನಿಲ್ಸಿದರು ಪ್ರಿನ್ಸಿಪಾಲ್ರು ಇನ್ನೂ ಕೋಪ ಬಂತು ಏನು ಮಾಡ್ತಾರೆ ಸಾಮಾನ್ಯ ಕೋಪ ಬಂದಾಗ ಮಗುನ ತಂದೆ ತಾಯಿನ ಕರೆಸಿ ಅಂದರು ತಂದೆ ತಾಯಿಗೆ ಬುಲಾವ್ ಹೋಯ್ತು ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ತಂದೆ ತಾಯಿಯನ್ನು ಕರಿಬೇಕು ಅಂದರೆ ತಾಯಿನೇ ಹೋಗೋದು ತಂದೆ ಹೋಗೋದು ಅಪರೂಪ ತಾಯಿ ಪಾಪ ಹೋದರು ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸಿಪಾಲ್ ನೋಡೋಣ ಅಂತ ಪ್ರಿನ್ಸಿಪಾಲ್ರು ಬೈದರು 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 ಹುಡುಗನ ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ ನಿಮ್ಮ ಅವಗುಣಗಳ ಪಟ್ಟಿ ನೋಡಿ ಅವಗುಣಗಳು ಹೇಗಿದ್ದಾವೆ ಇವನು ದಿನಾನೂ ಕಳ್ಳತನ ಮಾಡ್ತಾನೆ ಇವನು ಸರಿ ಆಗದೆ ಹೋದರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು ದೊಡ್ಡ ಮನೆತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತಕೆ ಛೆಕ್ ಏನು ಬಾರ ನಂದು ಈ ದೊಡ್ಡ ಮನೆತನದವರು ಈ ದರಿದ್ರ ಮಗ ಪೆನ್ಸಿಲ್ ಹಾಕಳು ಮಾಡ್ತಾನೆ ಇವನು ಅಂತ ದಾರಿಯಲ್ಲಿ ಆ ಸಂಕಟದಿಂದ ಪಟ 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 ನಾಲ್ಕೈದು ರೂಪಾಯಿ ಹೊಡ್ಕೊಂಡು ಅವನು ಅಳಿಸಿ ತಾನು ಹತ್ತು ಮನೆಗೆ ಬಂದರು ಮನೆಗೆ ಮುಂದೆ ಅಷ್ಟಕ್ಕೆ ಬಿಡ್ತಾರವರು ಇಲ್ಲಿರೋ ಇರೋ ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ ಹೇಳ್ತೀನಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ ಇನ್ನೊಂದು ಪೆನ್ಸಿಲ್ ಮುಟ್ಟಿರ್ಬಾರ್ದು ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ ತಾಯಿ ಮತ್ತೆ ಹತ್ಕೊಂಡು ಬಂದರು ನೋಡಿ ನಿಮ್ಮ ಮಗ ಏನು ಮಾಡಿದ್ದಾನೆ ತನಗಾದಂಥ ಅಪಮಾನವನ್ನೆಲ್ಲ ವರ್ಡಿಸಿ ಹೇಳಿ ಒಳಗೆ ಕೂತಿದ್ದಾನೆ ಮಗ ದರ 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 ಎಳ್ಕೊಂಡ್ ಬಂದರು ಅವನ ಅಪ್ಪನ ಮುಂದೆ ನೆಲೆಸಿದರು ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ ಇಷ್ಟು ದೊಡ್ಡ ಮನೆ ಇದೆ ಏನು ಬೇಕಾದರೂ ಐಶ್ವರ್ಯ ಇದೆ ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ ಪೆನ್ ಕಳವು ಮಾಡ್ತಾನೆ ರಬ್ಬರ್ ಕಳು ಮಾಡ್ತಾನೆ ಅಪ್ಪನಿ ಕೋಪಮ್ಮ ನೋಡಿತು ಈಗ ತನ್ನ ಆಫೀಸಿಂದ ಬಂದಿದ್ದಾರೆ ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬಾ ದಬಾದ ಹೊಡೆದ್ರು ನಾಲ್ಕೈದು ಹೊಡೆದ್ರು ದರಿದ್ರದವನೇ ಆ ಹಾಳು ಪೆನ್ಸಿಲ್ಲು ಆ ಪೆನ್ಸಿಲ್ಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದೆಯಲ್ಲೋ ನೀನು ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ ನಿನಗೆ ಎಂಥ ಪೆನ್ಸಿಲ್ ಬೇಕು ಎಷ್ಟು ಪೆನ್ಸಿಲ್ ಬೇಕು ಎಷ್ಟು ಪೆನ್ ಬೇಕು ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ ಮತ್ತೆ ಎರಡು ಪೆಟ್ಟು ಹಾಕಿದರು ಹುಡುಗನಿಗೆ ಗೊತ್ತಾಯಿತು ತನ್ನ ಪೆನ್ಸಿಲು ಪೆನ್ನು ಎಲ್ಲಿಂದ ಬರ್ತವೆ ಅಂತ ಮಗ ಶಾಲೆಯಲ್ಲಿ ಏನು ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾಯಿದ್ರು ಯಾಕೆ ಹೇಳಿದೆ ಅಂದರೆ ನಾವು ನಮ್ಮ ಮಕ್ಕಳು ನಮ್ಮನ್ನು ಭಾಳ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ಮಕ್ಕಳಿಗೇನು ಗೊತ್ತಾಗತ್ತೆ ಅಂತೀವಿ ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ ನೀವು ಪಾಲಕರು ಭಾಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ ನೀವು ಹೇಗೆ ಮಕ್ಕಳನ್ನ ನೋಡಿದ್ದೀರೋ ಅಪ್ಪ ಹೇಳ್ಕೋತಾರೆ ಜೋರಾಗಿ ಇವನ್ನ ಹುಟ್ಟಿದಾಗಿನೇ ನೋಡಿದ್ದೆ ನೀವನ್ನ ಅಂತನಲ್ವಾ ನೆನಪಿಟ್ಕೊಳ್ಳಿ ಅವನು ಹುಟ್ಟಿದಾಗಿನೇ ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮಗೇನು ಸಿನಿಯಾರಿಟಿ ಜಾಸ್ತಿ ಇಲ್ಲ ಯಾವತ್ತು ನೀವು ಅವ್ನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು ನಿಮ್ಮನ್ನು ನೋಡ್ತಾ ಇದ್ದ ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದು ಅಲ್ದೇ ಅವ್ನಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮ ನೋಡೋದು ಮಕ್ಕಳು ತುಂಬ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ ದಿನ ಅಪ್ಪ ಆಫೀಸಿನ ಪೆನ್ಸಿಲ್ ತರೋದನ್ನ ನೋಡಿದವನು ಅನ್ಕೊಂಡ ಅಪ್ಪ ಆಫೀಸಿನ ತರೋದನ್ನ ಶಾಲೆಯಿಂದ ತರಬಾರ್ದು ಅಂತ ಕಳ್ತನ ಮಾಡಿದ ಆದ್ರಿಂದ ಒಂದೇ ಪ್ರಾರ್ಥನೆ ನನಗೆ ಎಲ್ಲ ಪಾಲಕರಿಗೂ ನೀವು ಮಾದರಿ ಆಗ್ಬೇಕು ಮಕ್ಕಳಿಗೆ ಎಂಥ ಮಾದರಿ ಮಕ್ಕಳು ಅನುಸರಿಸಬಹುದಾದಂಥ ಮಾದರಿ ಆದರೆ ಅಪ್ಪ ಮಾದಿಗೆ ಸಾರ್ಥಕ ಆಗತ್ತೆ ಕೆಟ್ಟ ಮಾದರಿಗಳನ್ನು ಮಕ್ಕಳಲ್ಲಿ ಹಾಕೋದು ಬೇಡ ಯಾಕಂದರೆ ನಾವು ಭಾಳ ವರ್ಷ ಇರೋಲ್ಲ ಅವ್ರ ಮುಂದೆ ಭಾಳ ವರ್ಷ ಇರುವಂಥವ್ರು ಅದರಿಂದ ಒಳ್ಳೆ ಮಾದರಿಗಳನ್ನು ಬಿಟ್ಟು ಹೋಗೋಣ ಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಎಂಜಿರವಿ ಬಾ ಬೆಳಕೆ ಡಾ ಗುರುರಾಜ ಕರ್ಜಗೆ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ